ಕೊರೋನಾ ಸೋಂಕು ಪತ್ತೆಯಾಗಿರುವ ದೊಡ್ಡಬಳ್ಳಾಪುರದ ಮಧುರೆ ಹೋಬಳಿಯ ಕೋಡಿಪಾಳ್ಯ ಗ್ರಾಮಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎಸ್ ರವೀಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸೀಲ್ಡೌನ್ ಆಗಿರುವ ಗ್ರಾಮದ ಪ್ರತಿ ಮನೆಗೂ ಫುಡ್ ಕಿಟ್ ವಿತರಿಸುವಂತೆ ಸಿಬ್ಬಂದಿಗೆ ಸೂಚಿಸಿದರು. ಅಲ್ಲದೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಬಂದ್ ಮಾಡುವಂತೆ ಸೂಚಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಪಾಳ್ಯದಲ್ಲಿ ಒಬ್ಬ ವ್ಯಕ್ತಿ ಪಾಸಿಟಿವ್ ಕೇಸ್ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಕಾಂಟ್ಯಾಕ್ಟ್ಸು ಹೀಗೆ ಒಟ್ಟಾರೆ ಸುಮಾರು ಒಂದು 67 ಜನ, ಅಷ್ಟು ಜನರನ್ನು ಕೂಡ ನಾವೀಗ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ. ಮತ್ತು ಈ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಏನು 10 ಜನ ಇದ್ದರು, ಅವ್ರದ್ದು ಸ್ವ್ಯಾಬ್ ಟೆಸ್ಟನ್ನೆಲ್ಲ ಮಾಡಲಾಯಿತು. ಮಾಡಾದಮೇಲೆ ಅವ್ರದ್ದೆಲ್ಲ ನೆಗೆಟಿವ್ ಬಂದಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ಏನು ಕೋಡಿಪಾಳ್ಯ ಗ್ರಾಮ ಇದೆ, ಇದನ್ನು ಕಂಪ್ಲೀಟ್ಲಾಗಿ ಸೀಲ್ಡೌನ್ ಅನ್ನು ಆಲ್ರೆಡಿ ಮಾಡಿದ್ದು. ಮಾನ್ಯರು ಕೂಡ ಆ ಸೀಲ್ಡೌನ್ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಯಾರೂ ಕೂಡ ಹೊರಗೆ ಬರಬಾರ್ದು, ಮತ್ತು ಬೇರೆ ಗ್ರಾಮಸ್ಥರು ಕೂಡ ಊರಿಗೆ ಎಂಟ್ರಿ ಆಗಬಾರ್ದು. ಆ ಥರದ್ದೊಂದು ಕಟ್ಟಪ್ಪಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಜಾಗರೂಕತೆಯಿಂದ ಅತ್ಯಂತ